ಆ 15 ಲಕ್ಷ ಹಾಕ್ಲಿಲ್ಲ ಅವರು ಅಂತಲೇ ಬಿಜೆಪಿ ಅವರು ನಿಮಗೆ ಅಧಿಕಾರ ಕೊಟ್ಟಿರೋದಪ್ಪ ಆ 15 ಲಕ್ಷ ಹಾಕ್ಲಿಲ್ಲ ಅವರು ಅಂತಲೇ ಬಿಜೆಪಿ ಅವರು ನಿಮಗೆ ಅಧಿಕಾರ ಕೊಟ್ಟಿರೋದಪ್ಪ ಈ 5 ಕಾರ್ಯಕ್ರಮಗಳ ಬಗ್ಗೆ ಜನತೆ ಮುಂದೆ ಅವರ ಪಕ್ಷದ ಕಾರ್ಯಕರ್ತರ ಮುಂದೆ ಏನು ಘೋಷಣೆ ಮಾಡಿದ್ರು ಇಲ್ಲಿ ಸಬೂಬು ಬಿಜೆಪಿ ಅವರು ನರೇಂದ್ರ ಮೋದಿ ಹೇಳಿದ್ರು 15 ಲಕ್ಷ ರೂಪಾಯಿಗಳನ್ನು ಪ್ರತಿ ಅಕೌಂಟ್ ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನೀವು ಹಾಕಿದ್ರ ಅವರು ಹಾಕ್ಲಿಲ್ಲ ಅಂತಲೇ ನಿಮಗೆ ಅಧಿಕಾರ ಕೊಟ್ಟಿರೋದು ಈಗ ಆ 15 ಲಕ್ಷ ಹಾಕ್ಲಿಲ್ಲ ಅವರು ಅಂತಲೇ ಬಿಜೆಪಿ ಅವರು ನಿಮಗೆ ಅಧಿಕಾರ ಕೊಟ್ಟಿರೋದಪ್ಪ ನೀವು 5 ಕೋಟಿ 5 ಗ್ಯಾರಂಟಿ ಕೊಟ್ಟಿರಲ್ಲ ಎಲ್ಲರಿಗೂ ಫ್ರೀ ಅಂತ ಹೇಳಿ ಅದು ಮಾಡ್ಲಿ ಅಂತಲೇ ನಿಮಗೆ ಕೊಟ್ಟವರು ಈಗ ಅವರು ಕೊಡ್ಲಿಲ್ಲ ಅಂತೇಳಿ ನಾನು ಕೊಡಲ್ಲ ಅನ್ನೋದೆಲ್ಲ ನಿಮ್ಮ ಕಾರಣ ಈಗ ಅವತ್ತು ಈ ಘೋಷಣೆ ಮಾಡಬೇಕಾದ್ರೆ ಮತ ಹಾಕಿಸ್ಕೊಳ್ಳಿಕ್ಕೆ ನಿಮಗೆ ಪರಿಜ್ಞಾನ ಇರಲಿಲ್ಲ 13 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಂಧನ ಇಲಾಖೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಶಿವಕುಮಾರ್ ಅವರು ಅವತ್ತು ಇದೇ ಅಸೆಂಬ್ಲಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು ಸ್ಪೀಕರ್ ಅವರು ಇಂಧನ ಇಲಾಖೆಯಲ್ಲಿ ಯಾವೊಂದು ಸೋಲಾರ್ದು ಅಗ್ರಿಮೆಂಟ್ ಮಾಡ್ಕೊತಾರೆ 9.25 ರೂಪಾಯಿ ಯೂನಿಟ್ಗೆ 2 ರೂಪಾಯಿ 3 ರೂಪಾಯಿಗೆ ಹೊರಗಡೆ ಹೊರ ರಾಜ್ಯದಲ್ಲಿ ನಡೀತಾ ಇದೆ ಇದೇ ಮಹಾನುಭಾವ ನಿಮ್ಮ ಹಿಂದೆ ಇದು ಯಾರು ಈಗಿನ ಡೆಪ್ಯೂಟಿ ಸಿಎಂ ಅವರು 9.25 ರೂಪಾಯಿ 25 ವರ್ಷಕ್ಕೆ ಖರೀದಿ ಮಾಡಿರೋದು ಅಗ್ರಿಮೆಂಟ್ ಆಗಿರೋದು ಕ್ಲಿಯರ್ ಮೆಜಾರಿಟಿ ತಗೊಂಬಂದಿದ್ದೀರಿ ಆ 9.65 ರೂಪಾಯಿ ಅಂತೇಳಿ ಅಗ್ರಿಮೆಂಟ್ ಮಾಡಿ 25 ವರ್ಷಕ್ಕೆ ಕೊಟ್ಟಿದ್ದೀರಲ್ಲ ನಿಮಗೆ ತಾಕತ್ತಿದ್ರೆ ಅದನ್ನು ರದ್ದು ಮಾಡ್ತೀರಾ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 6 ಚಿಲ್ಲರೆ ಕೊಟ್ಟರು ಅವತ್ತು ಅದರ ಬಗ್ಗೆನೇ ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರಾಜ್ಯದ ಜನತೆ ಮೇಲೆ ಮುಂದೆ ಹೊರೆ ಯಾವ ರೀತಿ ಆಗುತ್ತೆ ಈ ರೀತಿ ಸ್ವೇಚ್ಛಾಚಾರವಾಗಿ ಇವತ್ತು 25 ವರ್ಷಕ್ಕೆ ಅಗ್ರಿಮೆಂಟ್ ಏನು ಮಾಡ್ತಿದ್ದೀರಿ ಪರ್ಚೇಸ್ ಅಗ್ರಿಮೆಂಟು ಲೂಟಿ ಹೊಡಿಲಿಕ್ಕೆ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಹೇಳಿ ಸದನ ಸಮಿತಿ ರಚನೆ ಮಾಡಿಸಿದೆ ಬಟ್ ಸದನ ಸಮಿತಿಗೆ ಅಧ್ಯಕ್ಷರನ್ನ ತೋಳ ತಂದುಬಿಟ್ರೆ ಏನು ಮಾಡ್ತೀರಿ ಆಗಿದ್ದಷ್ಟೇ ಅಲ್ಲಿ ಮುಚ್ಚಾಕೊಂಡ್ರು ಎಲ್ಲ ಈಗೇನು ಮಾಡ್ತಾರೆ ನೋಡೋಣ ನಿನ್ನೆ ಒಂದು ವಿಷಯ ನೋಡಿದೆ ನಾನು ಒಬ್ಬರು ಹಿರಿಯ ಪತ್ರಕರ್ತರು ಒಂದು ಸೆಂಟರ್ ಪೇಜ್ ಆರ್ಟಿಕಲ್ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ರು 2013-18 ಮಂತ್ರಿಗಳು ಅವರ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಅವತ್ತಿನ ಲೋಕಾಯುಕ್ತವರು ಸಂತೋಷ್ ಹೆಗ್ಡೆ ಅವರು ಯಾವ ಒಂದು ಅಕ್ರಮ ಗಣಿಗಾರಿಕೆ ಸಾಗಾಣಿಕೆಯಾಗಿರ್ತಕ್ಕಂಥ ವಿಷಯದಲ್ಲಿ ಸುಮಾರು 12,000 ಕೋಟಿವರೆಗೆ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತಕ್ಕಂಥದ್ದು ಅವರು ವರದಿ ಕೊಟ್ಟಂಥದ್ರ ಬಗ್ಗೆ ಹೆಚ್ಚುವರಿಯಾಗಿ ವರದಿ ಕೊಡಬೇಕು ಅದು ಎಷ್ಟು ಪ್ರಾಮಾಣಿಕವಾಗಿ ನಷ್ಟ ಆಗಿರತಕ್ಕಂಥ ವಾಸ್ತವಾಂಶವನ್ನು ಅರಿಬೇಕು ಅಂತೇಳಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಎಚ್ ಕೆ ಪಾಟೀಲ್ರು ಅದರ ಅಧ್ಯಕ್ಷರು